ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಂಗ್ ಚಾನಲ್ ಸ್ಟೂಡೆಂಟ್ಸ್ ಈ ದಿನ ನಾವು ಕನ್ನಡ ಶೀಘ್ರ ಲಿಪಿಯಲ್ಲಿ ಅರ್ಧಾಕ್ಷರ ಸೂತ್ರಗಳು ಈ ಅಧ್ಯಾಯವನ್ನು ನಾವು ದಿನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಓಕೆ ಮೊದಲಿಗೆ ಅರ್ಧಾಕ್ಷರ ಸೂತ್ರ ಅಂದರೆ ಏನು ಅಂತ ಹೇಳಿದ್ರೆ ಈಗ ಯಾವುದಾದ್ರೂ ಒಂದು ರೇಖಾಕ್ಷರ ಅನ್ನೋದು ಇರುತ್ತೆ ಆ ರೇಖಾಕ್ಷರವನ್ನ ನಾವು ಅರ್ಧ ಮಾಡಿ ಬರೆದ್ರೆ ಅಂದರೆ ಈಗ ಇದು ಪಾರೇಖಾಕ್ಷರ ಇದೆಯಲ್ವಾ ಈ ಪಾ ರೇಖಾಕ್ಷರವನ್ನ ಅರ್ಧ ಮಾಡಿ ಬರೆದ್ರೆ ಇದರಲ್ಲಿ ಅರ್ಧ ಭಾಗ ಮಾತ್ರ ಬರೆದ್ರೆ ಇಷ್ಟು ಮಾತ್ರ ಬರೆದ್ರೆ ಓಕೆ ಇದ್ರ ಜೊತೆಗೆ ತಾತ ದಾ ಟ ದ ಡಾ ಡ ಈ ವ್ಯಂಜನಗಳು ಸೇರಿದವೆ ಅಂತ ಹೇಳಿ ಅರ್ಥ ಆಯ್ತಾ ಕೇವಲ ಪಾ ಜೊತೆಗೆ ಮಾತ್ರ ಅಲ್ಲ ಕ ಓಕೆ ಕ ಅಲ್ವ ಇದು ಇದರಲ್ಲಿ ಅರ್ಧ ಮಾತ್ರ ಬರೀಬೇಕು ಓಕೆ ಅರ್ಧ ಮಾತ್ರ ಬರದ್ರೆ ಓಕೆ ಇಷ್ಟೆಷ್ಟು ಬರದ್ರೆ ಅರ್ಧ ಭಾಗದಷ್ಟು ಮಾತ್ರ ಬರದ್ರೆ ನಮಗೆ ಇದ್ರ ಜೊತೆ ತಾ ಇರ್ಬೋದು ಟ ದ ಇಲ್ಲ ಡಾ ಇವು ಸೇರಿದಾವೆ ಅನ್ನೋದನ್ನು ನಮಗೆ ಸೂಚಿಸುತ್ತೆ ಆಯ್ತಾ ಈ ರೇಖಾಕ್ಷರಗಳಿಗೂ ಕೂಡ ಅಂದರೆ ಈಗ ನಾವು ಅರ್ಧ ಮಾಡಿ ಬರ್ತಿದ್ದೀವಲ್ಲ ರೇಖಾಕ್ಷರವನ್ನು ಈ ರೇಖಾಕ್ಷರಗಳಿಗೂ ಕೂಡ ನಾವು ಪೂರ್ಣ ರೇಖಾಕ್ಷರಗಳಿಗೆ ಯಾ ಹೇಗೆ ನಾವು ಕಾ ಪ ಇರ್ಬೋದು ಇಲ್ಲ ಕಾ ಇರ್ಬೋದು ಈ ಪೂರ್ಣ ರೇಖಾಕ್ಷರಗಳಿಗೆ ಅರ್ಧ ಮಾಡಿದಲೆ ಬರಿತಾ ಇರ್ತೀವಲ್ಲ ಅಂಥ ರೇಖಾಕ್ಷರಗಳಿಗೆ ಹೇಗೆ ಸ್ವರ ಚಿಹ್ನೆಗಳನ್ನು ಇಡ್ತೀವೋ ಅದೇ ರೀತಿ ಅಂದರೆ ಈ ಮುಂದುವೆ ಹಾಗೆ ಹಿಂದೆ ಇಡ್ತೀವಲ್ಲ ಸ್ವರ ಚಿಹ್ನೆಯನ್ನು ಅದೇ ರೀತಿ ಈ ಅರ್ಧ ಪ ಅರ್ಧ ಕ ಇವುಗಳಿಗೂ ಕೂಡ ಸೇಮ್ ಹಾಗೆ ಹಿಂದೆ ಇಲ್ಲ ಮುಂದೆ ಸ್ವರ ಚಿಹ್ನೆಯನ್ನ ಇಡಬೇಕು ಆಯ್ತಾ ನಾವು ಓದಬೇಕಾದ್ರೆ ಹೇಗೆ ಓದಬೇಕು ಅಂತ ಹೇಳಿ ಹೇಳಿದ್ರೆ ಮೊದಲು ಈ ಪೂರ್ಣ ರೇಖಾಕ್ಷರವನ್ನ ಓಕೆ ಮೊದಲು ಪೂರ್ಣ ರೇಖಾಕ್ಷರವನ್ನ ಓದಿ ನಂತರ ಸ್ವರ ಓದಿ ನಂತರ ಈ ಟಾ ಟಾ ಡಾಡಾನ ಓದಬೇಕು ಓಕೆ ನೋಡಿ ಒಂದು ಎಕ್ಸಾಂಪಲನ್ನು ನೋಡೋಣ ನೋಡಿ ಪಠ ಓಕೆ ಪಠ ಅನ್ನೋದನ್ನ ಹೇಗೆ ಬರೆಯೋದು ಮಾಮೂಲಿ ಆದರೆ ನಾವು ಹೇಗೆ ಬರಿತಾ ಇದ್ದೀವೋ ಪ ಟ ಈ ರೀತಿ ಬರಿತಾ ಇದ್ವಲ್ಲ ಅರ್ಧಕ್ಷರ ಸೂತ್ರದಲ್ಲಿ ಅದು ಹೇಗೆ ಬರಿತೀವಿ ಅಂದರೆ ಪ ಓಕೆ ಅರ್ಧ ಮಾತ್ರ ಇದರಲ್ಲಿ ಅರ್ಧ ಭಾಗ ಮಾತ್ರ ಬರಿತೀವಿ ಇದರಲ್ಲಿ ಟ ಇದೆ ಅಂತ ಹೇಳಿ ಅರ್ಥ ಓಕೆನಾ ಈ ರೀತಿಯಾಗಿ ಓಕೆ ಕಠ ಓಕೆ ಕಠ ಕ ಟ ಈ ರೀತಿಯಾಗಿ ಬರಿತಾ ಇದ್ದು ಅಲ್ವಾ ಈಗ ಹೇಗೆ ಬರಿತೀವಿ ಕಟ ಓಕೆ ಈ ರೀತಿಯಾಗಿ ಬರೆಯೋದು ಓಕೆನಾ ಇನ್ನು ಈ ರೇಖಾಕ್ಷರಗಳನ್ನ ಒಂಟಿಯಾಗಿದ್ದಾಗ ತೆಳು ರೇಖಾಕ್ಷರಗಳು ಟ ಸೂಚಿಸುವುದಕ್ಕೂ ದಪ್ಪ ರೇಖಾಕ್ಷರಗಳನ್ನ ಡಾ ಡ ಸೂಚಿಸುವುದಕ್ಕೂ ಅರ್ಧ ಮಾಡಿ ಬರೀಬಹುದು ಅಂದ್ರೆ ಈಗ ಪತ ಅಂತ ಹೇಳಿದೆ ಇದು ಪತ ಅಂತ ಹೇಳಿದ್ದಾಗ ಇದರಲ್ಲಿ ಇದು ಕೂಡ ತೆಳು ರೇಖಾಕ್ಷರ ಇದು ತೆಳು ರೇಖಾಕ್ಷರ ಸೊ ಇಲ್ಲಿ ನಾವು ಅರ್ಧಾಕ್ಷರ ಸೂತ್ರವನ್ನ ಬರೀತೀವಿ ತೆಳು ರೇಖಾಕ್ಷರ ಜೊತೆ ತೆಳು ರೇಖಾಕ್ಷರ ಬಂದಾಗ ಅರ್ಧಾಕ್ಷರ ಸೂತ್ರವನ್ನು ಬರಿತೀವಿ ಓಕೆನಾ ನೋಡಿ ಪಥ ಓಕೆ ಈ ರೀತಿಯಾಗಿ ಆದರೆ ಈ ಪ ಜೊತೆಗೆ ಓಕೆ ಅಂದರೆ ತೆಳು ರೇಖಾಕ್ಷರಗಳ ಜೊತೆಗೆ ಯಾವುದಾದ್ರೂ ದಪ್ಪ ರೇಖಾಕ್ಷರ ಬಂದರೆ ಅಂದರೆ ಇದು ಪದ ದ ಅನ್ನೋದು ದಪ್ಪ ರೇಖಾಕ್ಷರ ಅಲ್ವಾ ಇಂಥ ಟೈಮಲ್ಲಿ ನಾವು ಪೂರ್ತಿಯಾಗಿ ಬರೀಬೇಕು ಓಕೆ ಪದ ಈ ರೀತಿಯಾಗಿ ಪೂರ್ತಿಯಾಗಿ ಬರಿಬೇಕು ತೆಳುಗಳ ಜೊತೆ ತೆಳು ಬಂದ್ರೆ ಅರ್ಧಾಕ್ಷರ ಸೂತ್ರ ಯೂಸ್ ಮಾಡ್ತೀವಿ ಓಕೆನಾ ಒಂದು ತೆಳು ಒಂದು ದಪ್ಪ ರೇಖಾಕ್ಷರ ಬಂದಂತ ಸಂದರ್ಭದಲ್ಲಿ ಅರ್ಧಾಕ್ಷರ ಸೂತ್ರವನ್ನ ಯೂಸ್ ಮಾಡಲ್ಲ ಆಯ್ತಾ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬಡ ಓಕೆ ಎರಡು ಕೂಡ ದಪ್ಪ ರೇಖಾಕ್ಷರಗಳು ಅಲ್ವಾ ಸೊ ನಾವೇನು ಮಾಡ್ತೀವಿ ಇಲ್ಲಿ ದಪ್ಪ ರೇಖಾಕ್ಷರ ಇರೋದ್ರಿಂದ ಇಲ್ಲಿ ನಾವು ಅರ್ಧಾಕ್ಷರ ಸೂತ್ರವನ್ನ ಯೂಸ್ ಮಾಡ್ತೀವಿ ಬಡ ಓಕೆ ಈ ರೀತಿ ಆದರೆ ಬಠ ಅಂತ ಹೇಳಿದ್ದಾಗ ಇದು ದಪ್ಪ ರೇಖಾಕ್ಷರ ಇದು ತೆಳು ರೇಖಾಕ್ಷರ ಸೊ ನಾವೇನು ಮಾಡ್ತೀವಿ ಬ ಹಾಂ ಈ ರೀತಿಯಾಗಿ ಬರಿತೀವಿ ಆಯ್ತಾ ಓಕೆನಾ ಅರ್ಥ ಆಗ್ತಾ ಇದೆಯಾ ಓಕೆ ನೆಕ್ಸ್ಟ್ ರೇಖಾಕ್ಷರದ ಆದಿ ಅಥವಾ ಅಂತ್ಯದಲ್ಲಿ ಮತ್ತೊಂದು ರೇಖಾಕ್ಷರವಿದ್ದು ಕೋನ ಏರ್ಪಟ್ರೆ ರೇಖಾಕ್ಷರವನ್ನು ಟ ಡ ಡ ಸೂಚಿಸೋದಕ್ಕೆ ಅರ್ಧ ಮಾಡಿ ಬರಿತೀವಿ ಆಯಿತಾ ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ ಈಗ ಯಾವುದಾದ್ರೂ ಒಂದು ರೇಖಾಕ್ಷರ ಇರುತ್ತೆ ಆ ರೇಖಾಕ್ಷರವನ್ನು ನಾವು ಬರಿಬೇಕಾದ್ರೆ ಅಲ್ಲಿ ಕೋನ ಏರ್ಪಟ್ಟಾಗ ಮಾತ್ರ ನಾವು ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ನೋಡಿ ಪ್ರಕಾಟ ಅಂತ ಹೇಳಿದೆ ಇಲ್ಲಿ ನಾವು ಪ್ರಕಾಟ ನೋಡಿ ಪ್ರ ಓಕೆ ಇದು ರಾವ್ ಕೊಕ್ಕೆ ಪ ಓಕೆ ಪ್ರ ಕ ಓಕೆ ಕ ಪೂರ್ತಿ ಬರಿತಾ ಇಲ್ಲ ನೋಡಿ ಟ ಅರ್ಧ ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡ್ತಾ ಇದ್ದೀವಿ ಪ್ರಕಟವನ್ನು ಬರಿಬೇಕಾದ್ರೆ ನಾವು ಪ್ರಾ ಕಠ ಅಂತ ಹೇಳಿ ಬರಿತಾ ಇದ್ದೀವಿ ಓಕೆ ಪ್ರ ಓಕೆ ಕಟ ಅರ್ಧಾಕ್ಷರ ಸೂತ್ರ ಈ ರೀತಿಯಾಗಿ ಓಕೆನಾ ಆದರೆ ಪ್ರಾಪ್ತ ಅಂತ ಹೇಳಿ ಇದ್ದಾಗ ಓಕೆ ನೋಡಿ ಪ್ರಾಪ್ತ ಅಂತ ಹೇಳಿ ಇದ್ದಾಗ ನಾವಿಲ್ಲಿ ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡಲ್ಲ ಏನಕ್ಕೆ ಅಂದರೆ ಇಲ್ಲಿ ನೋಡಿ ಪ್ರ ಓಕೆ ನೋಡಿ ಬಿಡಿಸಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಪ್ರ ತ ಓಕೆ ಈ ರೀತಿ ಬರೆದಾಗ ಏನಾಗುತ್ತೆ ನೋಡಿ ಪ್ರ ಇದೆ ಇಲ್ಲಿ ಪ್ರ ಈ ಪ ಜೊತೆ ಮತ್ತೆ ನಾವು ಅರ್ಧಾಕ್ಷರ ಸೂತ್ರ ಬರೆದ್ರೆ ಇಲ್ಲಿ ಕೋನ ಏರ್ಪಡೋದಿಲ್ಲ ಓಕೆನಾ ಆಗ ನಮಗೆ ಇದು ರೇಖಾಕ್ಷರ ತಪ್ಪಾಗುತ್ತೆ ಸೊ ನಾವು ಇಂಥ ಸಂದರ್ಭದಲ್ಲಿ ನಾವು ಕೋನ ಏರ್ಪಡ್ದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಅರ್ಧಾಕ್ಷರ ಸೂತ್ರವನ್ನ ಯೂಸ್ ಮಾಡೋಲ್ಲ ನೋಡಿ ಪ್ರ ಪ ತ ಈ ರೀತಿಯಾಗಿ ಪೂರ್ತಿಯಾಗಿ ಬರೀತಾ ಇದ್ದೀವಿ ಆಯ್ತಾ ಅರ್ಧಾಕ್ಷರ ಸೂತ್ರವನ್ನ ನಾವು ಕೋನ ಏರ್ಪಡದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಯೂಸ್ ಮಾಡಿಕೊಡ್ದು ಓಕೆನಾ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಕಟ್ಟಡ ಕಟ್ಟಡ ಓಕೆ ಕಟ್ಟಡವನ್ನು ಹೇಗೆ ಬರೀತೀವಿ ನೋಡಿ ಕ ಟ ಡ ಓಕೆ ಈ ರೀತಿಯಾಗಿ ಅಂದರೆ ಇಲ್ಲಿ ರೇಖಾಕ್ಷರವನ್ನು ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಕ ಬರೀತಾ ಇದ್ದೀವಿ ಠಡ ಠ ಡಾ ಅಂದರೆ ಇಲ್ಲಿ ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡ್ತಾ ಇದ್ದೀವಿ ಆಯ್ತಾ ನೆಕ್ಸ್ಟ್ ನೋಡಿ ಆದರೆ ಕುಕ್ಕುಟ ಕುಕ್ಕುಟ ಈ ಸಂದರ್ಭದಲ್ಲಿ ನಾವು ಕು ಟ ನೋಡಿ ಕು ಓಕೆ ಕು ಕಾರಕಾಕ್ಷರ ಓಕೆ ಮತ್ತೆ ಇನ್ನೊಂದು ಕ ಅರ್ಧ ರೇಖಾಕ್ಷರ ಮಾಡಿ ಬರೆದ್ರೆ ಇಲ್ಲಿ ಕೋನ ಏರ್ಪಡೋದಿಲ್ಲ ಓಕೆನಾ ನಮಗೆ ಕೋನ ಏರ್ಪಡಬೇಕು ಹಾಗೆ ನಮಗೆ ಇಲ್ಲಿ ಓದಬೇಕಾದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಸೊ ಆದ್ರಿಂದ ನಾವೇನು ಮಾಡ್ತೀವಿ ಈ ಕುಕ್ಕುಟ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನ ಬಿಡಿಸಿ ಬರಿತೀವಿ ಕು ಕೂ ಟ ಓಕೆ ಈ ರೀತಿಯಾಗಿ ಓಕೆ ಕೋನ ಏರ್ಪಡಬೇಕು ಏರ್ಪಟ್ಟಾಗ ಮಾತ್ರ ನಾವು ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡ್ತೀವಿ ಆಯಿತಾ ಅಂತ್ಯದಲ್ಲಿ ನ ಇಲ್ಲ ವಾಕೊಕ್ಕೆಯಿಂದ ಕೂಡಿರುವಂತಹ ರೇಖಾಕ್ಷರಗಳನ್ನು ಓಕೆ ತ ದ ಸೂಚಿಸೋದಕ್ಕೆ ಅರ್ಧ ಮಾಡಿ ಬರಿಬಹುದು ಓಕೆನಾ ಎಕ್ಸಾಂಪಲ್ ನೋಡಿ ಕಂಠ ಓಕೆ ಕಂಠ ಅಂತ ಇದ್ದಾಗ ಆದರೂ ಆಗುತ್ತೆ ಇದು ಆದರೂ ಬೇಕಾದರೂ ಆಗುತ್ತೆ ಕಾ ಓಕೆ ನಾವಿಲ್ಲಿ ಕೊಕ್ಕೆಯನ್ನು ಯೂಸ್ ಮಾಡ್ತಾ ಇದ್ದೀವಿ ಓಕೆನಾ ನಾಕುಕ್ಕೆ ಓಕೆ ಓಕೆ ಇಲ್ಲಿ ಅರ್ಧಾಕ್ಷರ ಸೂತ್ರವನ್ನು ಬರಿತಾ ಇದ್ದೀವಿ ಕಂಠ ಈ ರೀತಿ ಬರಿತಾ ಇಲ್ಲ ನೋಡಿ ಬರಿತಾ ಇರೋದು ನೋಡಿ ಅರ್ಧಾಕ್ಷರ ಮಾತ್ರ ಅರ್ಧ ಕಾ ಮಾತ್ರ ಬರೀತಾ ಇದ್ದೀವಿ ಓಕೆ ವಿಡಿಯೋದಲ್ಲಿ ಕಾಣೋದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಬರಿತಾ ಇದ್ದೀನಿ ಅಷ್ಟೇ ಕಂಠ ಓಕೆ ನಾಕೊಕ್ಕೆ ಇದೆ ಸೊ ಇಲ್ಲಿ ನಾವು ಅರ್ಧಾಕ್ಷರ ಸೂತ್ರವನ್ನು ಬರಿತಾ ಇದ್ದೀವಿ ಓಕೆ ನೆಕ್ಸ್ಟ್ ಬಂಟ ಬಂಟ ಇಲ್ಲ ಬಂಡ ಎರಡನ್ನ ಒಂದೇ ರೀತಿಯಾಗಿ ಬರೆಯೋದು ಅಲ್ವಾ ನೋಡಿ ಬಾ ಓಕೆ ಟ ಓಕೆ ಅರ್ಧ ಅರ್ಧ ಬಾ ಮಾತ್ರ ಬರ್ದಿರೋದು ಇಲ್ಲಿ ಓಕೆ ಬಂಟ ಪವಾಡ ಪವಾಡ ವಾಡ ಓಕೆ ಓಕೆ ಪಾಮ್ ವಾಡ ಓಕೆ ಇಲ್ಲಿ ಏನಾಗ್ತಾ ಇದೆ ನಾವು ಮೊದಲು ಬೇಕಾದ್ರೆ ಮಾಡ್ತಾ ಇದ್ದೀವಿ ರೇಖಾಕ್ಷರ ಓದ್ತಾ ಇದ್ದೀವಿ ನಂತರ ಸ್ವರ ಓದ್ತಾ ಇದ್ದೀವಿ ನಂತರ ಕೊಕ್ಕೆಯನ್ನು ಓದ್ತೀವಿ ನಂತರ ಈ ಟಾ ಟಾ ಡಾಡ ಇದಾವಲ್ಲ ನೋಡಿ ಈ ಟಾ ದಾಡ ಓಕೆ ಇವುಗಳನ್ನು ಓದ್ತಾ ಇದ್ದೀವಿ ನೋಡಿ ಬಾ ಓದ್ತೀವಿ ಫಸ್ಟು ಓಕೆ ಬಾ ಸ್ವರ ಕೊಕ್ಕೆ ನಂತರ ಈ ಅರ್ಧಾಕ್ಷರ ಸೂತ್ರದಲ್ಲಿ ಇರುವಂತಹ ಅಕ್ಷರವನ್ನು ಓದ್ತಾ ಇರೋದು ಓಕೆ ಅರ್ಥ ಆಗ್ತಾ ಇದೆಯಾ ಮೊದಲು ಬರಿಬೇಕಾದ್ರೆ ನಾವು ಹೇಗೆ ಬರಿತೀವಿ ರೇಖಾಕ್ಷರ ಅರ್ಧ ಫಸ್ಟೇ ನಾವು ಅರ್ಧಾಕ್ಷರ ಸೂತ್ರ ಬರಿತೀವಿ ನಂತರ ಕೊಕ್ಕೆ ಬರಿತೀವಿ ಆದರೆ ಓದಬೇಕಾದ್ರೆ ಫಸ್ಟು ರೇಖಾಕ್ಷರವನ್ನು ಓದ್ತೀವಿ ಓಕೆನಾ ನಂತರ ಸ್ವರ ಓದ್ತೀವಿ ಸ್ವರವನ್ನು ಓದ್ತೀವಿ ಓಕೆ ನಂತರ ಕೊಕ್ಕೆ ಓದ್ತೀವಿ ಕೊನೆಗೆ ಇದರಲ್ಲಿರುವಂತಹ ಅರ್ಧಾಕ್ಷರವನ್ನು ಇದು ಯಾವ ಜೊತೆ ಬಂದಿದೆ ತಾ ಇರ್ಬೋದು ಇಲ್ಲ ದ ಇರ್ಬೋದು ಟ ಇರ್ಬೋದು ಇಲ್ಲ ಡಾ ಇರ್ಬೋದು ಇದರಲ್ಲಿ ಯಾವುದಿದೆ ಅನ್ನೋದನ್ನು ನಾವು ಗಮನಿಸ್ಕೊಂಡು ಓದ್ತೀವಿ ಆಯಿತಾ ಈ ರೀತಿಯಾಗಿ ಬರಿತೀವಿ ಎಕ್ಸಾಂಪಲ್ಗಳು ನೋಡಿ ಪವಾಡ ನೋಡಿ ಪಾ ಓಕೆ ಅರ್ಧಕ್ಷರ ಸೂತ್ರ ಬರಿತಾ ಇರೋದಿಲ್ಲಿ ವಾಯ್ದು ಓಕೆ ವಾಕೊಕೆ ಪ ವಾ ಓಕೆ ಪ ಜೊತೆ ಡಾ ಸೇರಿದೆ ಓಕೆನಾ ಈ ರೀತಿಯಾಗಿ ಕಿವು ಡಾ ಕಿ ವೂ ಓಕೆ ಕಿ ವಾ ಕೊಕ್ಕೆ ಕಾಜೊತೆಯಲ್ಲಿ ಡಾ ಸೇರಿದೆ ಓಕೆ ಕಾಜೊತೆ ಇ ಡಾ ಅನ್ನೋದು ಸೇರಿದೆ ಅರ್ಧಾಕ್ಷರ ಸೂತ್ರ ಓಕೆ ಅರ್ಥ ಆಗ್ತಾ ಇದೆಯಾ ಈ ರೀತಿಯಾಗಿ ಓಕೆನಾ ನೆಕ್ಸ್ಟ್ ಕೊಕ್ಕೆಯಿಂದ ಕೂಡಿದಂತಹ ಅರ್ಧರೇಕಾಕ್ಷರದ ಅಂತ್ಯದಲ್ಲಿ ಗಳು ಬಂದ್ರೆ ಓಕೆ ಈಗ ಗಳುಗಳು ಬಂದ್ರೆ ಹೇಗೆ ಬರೆಯೋದು ಅಂತ ಹೇಳಿ ಹೇಳಿದ್ರೆ ಈ ವೃತ್ತವನ್ನ ಅಂದರೆ ಈ ನ ಕೊಕ್ಕೆ ಇದೆಯಲ್ಲ ಈ ಕೊಕ್ಕೆ ಸ್ಥಾನದಲ್ಲಿ ಇಲ್ಲ ವಾ ಕೊಕ್ಕೆಯ ಒಳಭಾಗದಲ್ಲಿ ಓಕೆ ವೃತ್ತವನ್ನು ಬರೀತಾರೆ ಹೇಗೆ ಅಂತ ನೋಡೋಣ ನೋಡಿ ಗೂಂಡಗಳು ಓಕೆ ನೋಡಿ ಗೂ ಡ ಓಕೆ ಗೂಂಡ ಓಕೆ ಗೂಂಡಾ ಅಂತ ಹೇಳಿದರೆ ನಾವು ಈ ರೀತಿ ಗೂ ಕೊಕ್ಕೆ ಓಕೆ ಗಾ ಓಕೆ ನಾ ಕೊಕ್ಕೆ ಈ ಈಗ ಜೊತೆ ನಾ ಸೇರಿದೆ ಅಂತ ಹೇಳಿ ಅರ್ಧ ಸೂತ್ರವನ್ನು ಅರ್ಧ ಅಂದರೆ ಅರ್ಧ ರೇಖಾಕ್ಷರವನ್ನು ಮಾತ್ರ ಬರೆದಿದ್ದೀವಿ ಅದೇ ಗಳು ಬಂದಾಗ ನಾವು ನೋಡಿ ಗೂಂಡ ಗಳು ಈ ಕೊಕ್ಕೆ ಇದೆಯಲ್ಲ ಈ ಕೊಕ್ಕೆ ಒಳಗಡೆ ವೃತ್ತವನ್ನು ಬರೀತೀವಿ ಅದು ನಮಗೆ ಗಳು ಅನ್ನೋದನ್ನು ಸೂಚಿಸುತ್ತೆ ಆಯಿತಾ ಅದೇ ರೀತಿ ಪವಾಡಗಳು ಓಕೆ ನೋಡಿ ಪವಾಡಗಳು ಅಂದರೆ ಪ ರೇಖಾಕ್ಷರ ಬರಿತಾ ಇದ್ದೀವಿ ಪ ಓಕೆ ನಂತರ ವಾ ಕೊಕ್ಕೆ ಬರಿತಾ ಇದ್ದೀವಿ ಓಕೆ ಸ್ವಲ್ಪ ದೊಡ್ಡದಾಗಿ ಬರಿತೀನಿ ನೋಡಿ ಪಾ ರೇಖಾಕ್ಷರ ಬರಿತಾಯಿದ್ದೀವಿ ವಾ ಕೊಕ್ಕೆ ಬರಿತಾ ಇದ್ದೀವಿ ಓಕೆ ಇದರಲ್ಲೇ ಡಾ ಅರ್ಧಾಕ್ಷರ ಸೂತ್ರ ಈ ರೀತಿ ಬರೀಬೇಕು ಸಣ್ಣದಾಗಿ ನೋಡಿ ಪವಾಡಗಳು ಅಂದರೆ ಈ ರೀತಿ ಬರೀಬೇಕು ನಾನು ಕಾಣಲಿ ಅಂತ ಹೇಳಿ ಈ ರೀತಿ ಬರಿತಾ ಇರೋದು ನೋಡಿ ಪಾ ಇದೆ ಓಕೆ ವಾ ಕೊಕ್ಕೆ ಇದೆ ಓಕೆನಾ ಇದರಲ್ಲಿ ಡಾನು ಇದೆ ಓಕೆ ಅರ್ಧಾಕ್ಷರ ಬರೆದಿದ್ದೀವಿ ಅಂದರೆ ಪಾ ಜೊತೆ ಟಾ ಇರ್ಬೋದು ಟಾ ಇರ್ಬೋದು ಇಲ್ಲ ಡಾ ಇರ್ಬೋದು ಡಾ ಇರ್ಬೋದು ಅಲ್ವಾ ಸೊ ಅರ್ಧಕ್ಷರ ಬರೆದಿತಾ ಇದ್ದೀವಲ್ಲ ಇದರಲ್ಲಿ ಡಾನು ಸೇರಿದೆ ಗಳು ಬಂದಾಗ ಈ ವಾ ಕೊಕ್ಕೆ ಒಳಗಡೆ ಅಂದರೆ ಈ ವಾ ಕೊಕ್ಕೆ ಒಳಗಡೆ ವೃತ್ತವನ್ನು ಸೇರಿಸ್ತೀವಿ ಓಕೆ ಈ ರೀತಿ ಓಕೆನಾ ಒಳಭಾಗದಲ್ಲಿ ಈ ವಕ್ರದ ಒಳಭಾಗದಲ್ಲಿ ಬರೀತಾ ಇದ್ದೀವಿ ಕೊಕ್ಕೆಯನ್ನ ಓಕೆನಾ ಈ ರೀತಿ ಪವಾಡಗಳು ಓಕೆ ಈ ರೀತಿಯಾಗಿ ಬರೆಯೋದು ಓಕೆನಾ ನೆಕ್ಸ್ಟ್ ಒಂಟಿಯಾಗಿರುವಂತಹ ಆರೆಕಾಕ್ಷರ ಓಕೆ ಈ ಆ ರೇಖಾಕ್ಷರವನ್ನು ನಾವು ಅರ್ಧ ಬರೆದ್ರೆ ಓಕೆ ಅರ್ಧ ಮಾಡಿ ಬರೆದ್ರೆ ಅದನ್ನು ಊರ್ಧ್ವಮುಖವಾಗಿ ಬರಿಬೇಕು ಓಕೆನಾ ನೋಡಿ ಹಥ ಅಂತ ಹೇಳಿದೆ ನೋಡಿ ಅದನ್ನು ಹೇಗೆ ಬರೆಯೋದು ಅರ್ಧ ಮಾಡಿ ಬರಿತಾ ಇದ್ದೀವಿ ಹಥ ಓಕೆ ಇಲ್ಲ ಹಠ ಎರಡು ಇದಾವೆ ಹತಾದರೂ ಆಗ್ಬೋದು ಇದು ಹಠ ಆದರೂ ಆಗ್ಬೋದು ಸಂದರ್ಭಕ್ಕೆ ಅನುಸಾರವಾಗಿ ನಮಗೆ ಯಾವುದು ಬೇಕು ಹತಾನ ಹಠನ ಅನ್ನೋದನ್ನು ನಾವು ಅಲ್ಲಿ ನೋಡ್ಕೋಬೇಕಾಗುತ್ತೆ ಓಕೆನಾ ಹೀಥ ಹಿತ ಓಕೆ ಹಿತ ಓಕೆ ಈ ರೀತಿಯಾಗಿ ಅಂದರೆ ನಾವು ಒಂಟಿಯಾಗಿ ಹಾರೇಕಾಕ್ಷರ ಜೊತೆ ಅರ್ಧ ಮಾಡಿ ಬರಿತಾ ಇದ್ದೀವಿ ಈ ಹಾರೇಕಾಕ್ಷರವನ್ನು ಅರ್ಧ ಮಾಡಿ ಬರಿತಾ ಇದ್ದೀವಿ ಅಂತ ಹೇಳಿ ಹೇಳಿದ್ರೆ ಇದನ್ನು ನಾವು ಊರ್ಧ್ವಮುಖವಾಗಿ ಬರಿಬೇಕು ಓಕೆನಾ ಈ ರೀತಿಯಾಗಿ ಹತ ಓಕೆ ಹಠ ಈತ ಓಕೆ ಈ ರೀತಿಯಾಗಿ ಓಕೆನಾ ಒಂಟಿಯಾಗಿರುವಂತಹ ಊರ್ಧ್ವಮುಖರ ಊರ್ಧ್ವಮುಖ ರಾವನ್ನು ಅರ್ಧ ಮಾಡಿ ಬರೆಯೋದಿಲ್ಲ ಓಕೆನಾ ಅರ್ಥ ಆಗ್ತಾ ಇದೆಯಾ ಊರ್ಧ್ವಮುಖ ರಾವನ್ನು ಅರ್ಧ ಮಾಡಿ ಬರೆಯೋದಿಲ್ಲ ಈ ಊರ್ಧ್ವಮುಖ ರಾ ಹಿಂದೆ ಅಥವಾ ಮುಂದೆ ಮತ್ತೊಂದು ವ್ಯಂಜನ ಇದ್ರೆ ಇಲ್ಲ ರಾ ಅಂತ್ಯದಲ್ಲಿ ಕೊಕ್ಕೆ ಉರ್ತಾ ಇದ್ರೆ ಆಗ ಅದನ್ನು ಅರ್ಧ ಮಾಡಿ ಬರೀಬಹುದು ಓಕೆನಾ ಓಕೆ ನೋಡಿ ಈಗ ರಥ ಅಂತ ಹೇಳಿದೆ ನೋಡಿ ರಥ ಓಕೆ ಈ ತಾ ಜೊತೆ ಅಂದರೆ ಈ ರಾ ರೇಖಾಕ್ಷರ ಇದೆಯಲ್ಲ ಈ ರಾ ರೇಖಾಕ್ಷರವನ್ನು ನಾವು ಸಾಮಾನ್ಯವಾಗಿ ಅರ್ಧ ಮಾಡಿ ಬರೆಯೋದಿಲ್ಲ ಓಕೆನಾ ಪೂರ್ತಿಯಾಗೆ ಬರಿತೀವಿ ಈ ಊರ್ಧ್ವಮುಖ ರಾ ಇದೆಯಲ್ಲ ಈ ಊರ್ಧ್ವಮುಖ ರಾ ಹಿಂದೆ ಹಿಂದೆ ಈ ಊರ್ಧ್ವಮುಖ ರ ಹಿಂದೆ ಇರ್ಬೋದು ಇಲ್ಲ ಮುಂದೆ ಇರ್ಬೋದು ಮತ್ತೊಂದು ವ್ಯಂಜನ ಇದ್ದರೆ ಆಯಿತಾ ಈ ರಾ ಜೊತೆ ಮತ್ತೊಂದು ವ್ಯಂಜನ ಅನ್ನೋದು ಇದ್ರೆ ಇಲ್ಲ ರಾ ಅಂತ್ಯದಲ್ಲಿ ಓಕೆ ರಾ ಅಂತ್ಯದಲ್ಲಿ ಕೊಕ್ಕೆ ಇರ್ಬೋದು ಕೊಕ್ಕೆ ಇಲ್ಲ ವೃತ್ತ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಅರ್ಧ ಮಾಡಿ ಬರೀತೀವಿ ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ ಪರಂತು ಪರಂತು ನೋಡಿ ಪ ರಂತು ಓಕೆ ನೋಡಿ ಇಲ್ಲಿ ರಾ ನಂತರ ಏನಿದೆ ಕೊಕ್ಕೆ ಇದೆ ಸೊ ನಾವೇನ್ಮಾಡ್ತಾ ಇದ್ದೀವಿ ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡ್ತಾ ಇದ್ದೀವಿ ಓಕೆನಾ ರುಂಡ ಓಕೆ ಇಲ್ಲಿ ರ ನಂತರ ಡ ಇದೆ ಓಕೆ ರಾ ನಂತರ ನಾವು ಹೇಳ್ಕೊಂಡ್ವಲ್ಲ ಕೊಕ್ಕೆ ಇರ್ಬೋದು ಇಲ್ಲ ವೃತ್ತ ಇರಬಹುದು ಓಕೆ ಅಂತ ಸಂದರ್ಭದಲ್ಲಿ ನಾವು ಅರ್ಧಾಕ್ಷರ ಸೂತ್ರವನ್ನು ಬರಿತೀವಿ ರುಂಡಗಳು ಅಂದರೆ ರುಂಡಗಳು ಓಕೆನಾ ಈ ರಾವನ್ನು ಯೂಸ್ ಮಾಡೋದಕ್ಕಿರೋ ಕಂಡೀಷನ್ ಏನು ಅರ್ಧಾಕ್ಷರ ಸೂತ್ರ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ಸಾಮಾನ್ಯವಾಗಿ ನಾವು ರಾ ರೇಖಾಕ್ಷರವನ್ನ ಪೂರ್ತಿಯಾಗಿ ಬರಿತೀವಿ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅರ್ಧ ಬರಿತೀವಿ ಎಂಥ ಸಂದರ್ಭದಲ್ಲಿ ಅಂತ ಹೇಳಿ ಹೇಳಿದ್ರೆ ಈ ರಾ ರೇಖಾಕ್ಷರದ ಹಿಂದೆ ಅಥವಾ ಮುಂದೆ ಮತ್ತೊಂದು ವ್ಯಂಜನ ಇದ್ದು ಇಲ್ಲ ರಾ ನಂತರ ಅಂತ್ಯದಲ್ಲಿ ಕೊಕ್ಕೆ ಇಲ್ಲ ವೃತ್ತ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಅರ್ಧ ಮಾಡಿ ಬರಿತೀವಿ ಓಕೆನಾ ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡ್ತೀವಿ ಇನ್ನು ಊರ್ಧ್ವಮುಖ ರಾ ರೇಖಾಕ್ಷರವನ್ನು ಅರ್ಧ ಮಾಡಿದರೆ ಕೆಲವು ಸಂದರ್ಭಗಳಲ್ಲಿ ಅದು ರಾ ಜೊತೆಗೆ ಗಾ ವ್ಯಂಜನವನ್ನು ಕೂಡ ಸೂಚಿಸುತ್ತೆ ಓಕೆನಾ ಕೇವಲ ರಾ ಮಾತ್ರ ಅಲ್ಲ ಗಾವನ್ನು ಕೂಡ ಸೂಚಿಸುತ್ತೆ ಎಕ್ಸಾಂಪಲ್ ನೋಡಿ ನಿಸರ್ಗ ನಿ ಸರ್ಗ ನೋಡಿ ನ ಓಕೆ ಸಾವೃತ್ತ ಅರ್ಧಾಕ್ಷರ ಈ ರಾಜತೆ ಏನಿದೆ ಗಾ ಇದೆ ಅಂತ ಹೇಳಿ ನಮಗೆ ಅಲ್ಲಿ ಅಂಡರ್ಸ್ಟು ಓಕೆನಾ ನಿಸರ್ಗ ಶಾಲೆಗೆ ನೋಡಿ ಶಾಲೆಗೆ ಓಕೆ ಶಾಲೆಗೆ ಈ ರೀತಿಯಾಗಿ ವಿಸರ್ಗ ವಿಸರ್ಗ ನೋಡಿ ವಿ ಸರ್ಗ ಅರ್ಧ ರೇಖಾಕ್ಷರ ಅರ್ಧ ರಾ ಬರ್ದಿದೀವಿ ಅಂದ್ರೆ ಇಲ್ಲಿ ರಾ ಜೊತೆ ಗಾಯಿದೆ ಅಂತ ಹೇಳಿ ಅರ್ಥ ಆಯ್ತಾ ಅಂತ್ಯದಲ್ಲಿರುವಂತಹ ರೇಖಾಕ್ಷರವನ್ನ ಅರ್ಧ ಮಾಡಿ ಎ ಸ್ವರ ಚಿಹ್ನೆಯನ್ನ ಸೇರಿಸಿ ಬರೆದ್ರೆ ಅದು ಕೆ ಇಲ್ಲ ಗೆಯನ್ನು ಸೂಚಿಸುತ್ತೆ ಓಕೆನಾ ನೋಡಿ ಬರಲಿಕ್ಕೆ ಓಕೆ ಬರಲಿಕ್ಕೆ ನೋಡಿ ಬಾರೇಕಾಕ್ಷರ ಆದಿಯಲ್ಲಿ ಕೊಕ್ಕೆ ರಾಕೊಕ್ಕೆ ಬರ ನೋಡಿ ಬರಲಿಕ್ಕೆ ಓಕೆ ಬರಲಿಕ್ಕೆ ಅಂದರೆ ಅಂತ್ಯದಲ್ಲಿ ನಾವು ರೇಖಾಕ್ಷರವನ್ನು ಅರ್ಧ ಮಾಡಿ ಬರ ಮಾಡಿ ಬರೆದ್ರೆ ಅಲ್ಲಿ ಏ ಸ್ವರದಿಂದ ಕೂಡಿರುವಂತಹ ಚಿಹ್ನೆ ಇದೆ ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ನಮಗೆ ಕೆ ಇಲ್ಲ ಗೆ ಇದೆ ಅಂತ ಹೇಳಿ ಅರ್ಥ ಓಕೆ ಬರ ಲಿಕ್ಕೆ ಅರ್ಧ ಮಾಡಿದೀವಿ ಲಾವನ್ನ ಓಕೆ ಬರ ಈ ರೀತಿ ದೊಡ್ಡದಾಗಿ ಬರ್ತಿಲ್ಲ ಅರ್ಧ ಮಾತ್ರ ಬರ್ತಿದೀವಿ ನೋಡಿ ಬರ ಲಿಕ್ಕೆ ಈ ರೀತಿ ಓಕೆ ಇಲ್ಲಿ ಇಲ್ಲ ಗ ಸೇರಿದೆ ಅಂದ್ರೆ ಕೆ ಇಲ್ಲ ಗೆ ಸೇರಿದೆ ಅಂತ ಹೇಳಿ ಅರ್ಥ ಇಲ್ಲಿ ಏ ಸ್ವರದಿಂದ ಕೊನೆ ಆಗ್ತಾ ಇದೆಯಲ್ಲ ಅದರಿಂದ ಓಕೆನಾ ನೆಕ್ಸ್ಟ್ ಶಾಲೆಗೆ ಶಾಲೆಗೆ ನೋಡಿ ಶಾ ಗೆ ಓಕೆ ಅರ್ಧ ಲಾ ಬರಿತಾ ಇರೋದಿಲ್ಲಿ ಓಕೆನಾ ಅಂದರೆ ಅರ್ಧ ರ ಇಲ್ಲ ಅರ್ಧ ಲಾ ರೇಖಾಕ್ಷರವನ್ನು ಅರ್ಧ ಮಾಡಿ ಬರಿತಿದ್ದಂಥ ಸಂದರ್ಭದಲ್ಲಿ ನಮಗೆ ಅದು ಎ ಸ್ವರದಿಂದ ಕೂಡಿರುವಂತಹ ಚಿಹ್ನೆಯನ್ನು ಹೊಂದಿರಬೇಕು ಅಂತ ಸಂದರ್ಭದಲ್ಲಿ ಅದು ನಮಗೆ ಕೆ ಮತ್ತು ಗೆ ಅನ್ನ ಸೂಚಿಸುತ್ತೆ ಆಯಿತಾ ಹಾಗೆ ನಾವು ಒಂದೇ ದಿಕ್ಕಿನಲ್ಲಿ ಬರೆಯುವಂತಹ ಎರಡು ರೇಖಾಕ್ಷರಗಳನ್ನು ಅರ್ಧ ಮಾಡಿ ಬರೆಯೋದಕ್ಕೆ ಆಗೋದಿಲ್ಲ ಸ್ಪಷ್ಟತೆ ದೃಷ್ಟಿಯಿಂದ ಎರಡು ರೇಖಾಕ್ಷರಗಳನ್ನು ಅರ್ಧ ಮಾಡಿ ಬಿಡಿಸಿ ಬರಿಬೋದು ಈಗ ಪಟಪಟ ಅಂತ ಹೇಳಿದೆ ನೋಡಿ ಪಟ ಪಟ ಅಂತ ಹೇಳಿ ಈಗ ನಾವು ಪಟ ಪಟ ಓಕೆ ಈ ರೀತಿಯಾಗಿ ಬರೆದ್ರೆ ನಮಗೆ ಪಟಾಪಟ ಇದಾವೆ ಅಂತ ಹೇಳಿ ಅರ್ಥ ಆಗಲ್ಲ ನಾವೇನು ಅಂದ್ಕೊಳ್ತೀವಿ ಪಾ ಅಂತ ಹೇಳಿ ತಿಳ್ಕೊಳ್ತೀವಿ ಸೊ ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಸೇಮ್ ಒಂದೇ ದಿಕ್ಕಿನಲ್ಲಿ ಬರೆಯುವಂಥ ಎರಡು ರೇಖಾಕ್ಷರ ಆಗಿರೋದ್ರಿಂದ ನಾವು ಇದನ್ನು ಅರ್ಧ ಮಾಡಿ ಬರೆಯೋದ ಬರೀದಲೇ ಇದನ್ನು ನಾವು ಈ ರೀತಿಯಾಗಿ ಎರಡು ರೇಖಾಕ್ಷರಗಳನ್ನು ಬಿಡಿಸಿ ಬರಿಬೋದು ಪಟ ಪಟ ಅಂದರೆ ಪಟ ಪಟ ಈ ರೀತಿಯಾಗಿ ಆಯ್ತಾ ಅದೇ ರೀತಿ ಚಟ 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 ಅರ್ಧ ಅರ್ಧ ಚ ಛಾಯ್ವು ಓದಾಯ್ತಾ ಈ ರೀತಿಯಾಗಿ ಪತ್ನಿ ಪತ್ನಿ ಅಂತ ಹೇಳಿ ಬರೆಯೋದು ಹೇಗೆ ನೋಡಿ ಪತ್ನಿ ಪ ತಾಯಿದೆ ನಿ ಓಕೆ ಪತ್ನಿ ಚಟ್ನಿ ಚಟ್ನಿ ಚ ಠ ನಿ ಓಕೆ ಅಂದ್ರೆ ಚಹಾ ಜೊತೆ ಠಾ ಇದೆ ಇದು ನ ಓಕೆ ಬಿಡಿಸಿ ಬರೀತಾ ಇದೀವಿ ಈ ರೀತಿಯಾಗಿ ಓಕೆನಾ ಇನ್ನು ನೆಕ್ಸ್ಟ್ ಮಾ ನ ಅಧೋ ಮುಖ ರ ರೇಖಾಕ್ಷರವನ್ನು ಅರ್ಧ ಮಾಡಿ ದಪ್ಪಗೆ ಬರೆದ್ರೆ ಅವು ಆ ರೇಖಾಕ್ಷರ ಜೊತೆಗೆ ದ ಅನ್ನ ಸೂಚಿಸುತ್ತೆ ಓಕೆನಾ ಅಂದ್ರೆ ಈಗ ಮಾ ಇರ್ಬೋದು ನ ಇಲ್ಲ ಅಧೋ ಮುಖ ಲಾ ರೇಖಾಕ್ಷರಗಳನ್ನು ಅರ್ಧ ಮಾಡಿ ಬರಿಬೇಕು ಓಕೆ ಅರ್ಧ ಮಾಡಿ ಬರಿಬೇಕು ಮತ್ತು ದಪ್ಪ ಮಾಡಿ ಬರೀಬೇಕು ಓಕೆ ಈ ರೀತಿ ಬರೆದ್ರೆ ಅವು ನಮಗೆ ಈ ರೇಖಾಕ್ಷರ ಜೊತೆ ದ ಇಲ್ಲ ಡ ಇದೆ ಅನ್ನೋದನ್ನು ಸೂಚಿಸುತ್ತೆ ಓಕೆನಾ ಆದರೆ ಅಂತ್ಯದಲ್ಲಿ ನಾ ಕೊಕ್ಕೆ ಇರುವಂತಹ ಈ ನಾ ಕೊಕ್ಕೆ ಇರುವಂತಹ ಪದ ಆದರೆ ಇದ್ರೆ ಈ ರೇಖಾಕ್ಷರಗಳನ್ನು ದಪ್ಪ ಮಾಡಿ ಬರಿಬೇಕಾಗಿಲ್ಲ ಓಕೆನಾ ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ ನೋಡಿ ಮದ ಅಂತ ಹೇಳಿ ಇದೆ ಮದ ಅಂತ ಹೇಳಿ ನೋಡಿ ಮಾ ದ ಓಕೆ ಅರ್ಧ ರೇಖಾಕ್ಷರ ಇಲ್ಲಿ ದಪ್ಪ ಮಾಡಿ ಬರೀಬೇಕು ಓಕೆ ಮಾ ರೇಖಾಕ್ಷರವನ್ನ ದಪ್ಪ ಮಾಡಿ ಬರದ್ರೆ ನಮ್ಗೆ ಮಾ ಜೊತೆ ದ ಇಲ್ಲ ಡಾ ಇದೆ ಅಂತ ಹೇಳಿ ಅರ್ಥ ಓಕೆನಾ ನಡಿಗೆ ನಡಿಗೆ ನ ಇದ್ರ ಜೊತೆ ಇದೆ ಓಕೆ ಅರ್ಧಾಕ್ಷರ ಮಾತ್ರ ಬರೀತದೆ ನಡಿಗೆ ಓಕೆ ತೋರಿಸಬಲ್ಲದ ತೋರಿ ಸ ಬಲ್ಲದ ನೋಡಿ ಓಕೆ ತೋರಿ ಸ ಬ ಓಕೆ ಓಕೆ ಬಲ್ಲದ ಈ ರೀತಿಯಾಗಿ ತೋರಿಸಬಲ್ಲದ ಓಕೆ ಅರ್ಧ ಅರ್ ದ ಓಕೆ ಆ ಆಸ್ವರ ಓಕೆ ಅರ್ಧ ಮಂದ ಮಂದ ನಾಕುಕ್ಕೆ ಓಕೆ ನಂದ ನಂದ ಓಕೆ ನಾಕುಕ್ಕೆ ನಳಂದ ನ ಓಕೆ ನ ಲಂದ ಓಕೆ ನಾ ಪೂರ್ತಿನ ಬರಿತಾ ಇದ್ದೀವಿ ಅರ್ಧ ರೇಖಾಕ್ಷರ ಅಲ್ಲ ನ ಓಕೆ ಅದೋ ಮುಖ ಲಾವನ್ನ ಬರಿತಾ ಇರೋದು ಇಲ್ಲಿ ದಪ್ಪ ಮಾಡಿ ಬರಿತಾ ಇದ್ದೀವಿ ಓಕೆ ಇವು ದಪ್ಪ ಇರೋದು ಇದು ನಲಂದ ಓಕೆನಾ ಬರಿಬೇಕಾದ್ರೆ ಓಕೆ ಈ ಮಂದ ಬರದ್ವಲ್ಲ ಈ ಮಂದ ಬರಿಬೇಕಾದ್ರೆ ನಾವು ಈ ಮಾವನ್ನ ದಪ್ಪ ಮಾಡಿ ಬರ್ದಿಲ್ಲ ಅಬ್ಸರ್ವ್ ಮಾಡಿದ್ರ ಏನಕ್ಕೆ ಬರ್ದಿಲ್ಲ ಅಂತ ಹೇಳಿ ಹೇಳಿದ್ರೆ ಈ ಮಾ ಜೊತೆಗೆ ಓಕೆ ಈ ಮಾ ರೇಖಾಕ್ಷರ ಇದೆಯಲ್ಲ ಇದರಲ್ಲಿ ನಾಕೊಕ್ಕೆ ಅನ್ನೋದು ಇದೆ ಓಕೆನಾ ಕೊಕ್ಕೆ ಇದ್ದಂಥ ಸಂದರ್ಭದಲ್ಲಿ ನಾವು ದಪ್ಪ ಮಾಡಿ ಬರೀಬೇಕಾಗಿಲ್ಲ ಓಕೆ ಮಂದೆ ಆದರೆ ಮದ ಅನ್ನೋದನ್ನ ಮಾತ್ರ ಮಾವನ್ನ ದಪ್ಪ ಮಾಡಿ ಬರಿತಾ ಇದ್ದೀವಿ ಓಕೆ ಅಂದರೆ ಇಲ್ಲಿ ನಾಕೊಕ್ಕೆ ಇದ್ದಂಥ ಸಂದರ್ಭದಲ್ಲಿ ದಪ್ಪ ಮಾಡೋ ಅವಶ್ಯಕತೆ ಇಲ್ಲ ನಾಕೊಕ್ಕೆ ಇಲ್ಲ ಅಂತ ಹೇಳಿದ್ರೆ ದಪ್ಪ ಮಾಡಿ ಮಾವನ್ನ ಬರೀಬೇಕು ಆಯ್ತಾ ಎಕ್ಸಾಂಪಲ್ಗಳನ್ನು ನೋಡಿ ಅರ್ಥ ಆಗುತ್ತೆ ನೆಕ್ಸ್ಟು ಅರ್ಧ ಮಾಡಿದ ರೇಖಾಕ್ಷರದ ನಂತರ ಆ ಸ್ವರ ಓಕೆ ಬಿಟ್ಟು ಇತರೆ ಸ್ವರಗಳು ಕೇಳಿ ಬಂದರೆ ಸಾಮಾನ್ಯವಾಗಿ ಅರ್ಧಕ್ಷರ ಸೂತ್ರ ಬಳಸ್ಕೂಡ್ದು ಓಕೆನಾ ಆ ಸ್ವರ ಬಿಟ್ಟು ಬೇರೆ ಯಾವುದೇ ಸ್ವರಗಳು ಕೇಳಿ ಬಂದರೂ ಕೂಡ ನಾವು ಅಲ್ಲಿ ಅರ್ಧಾಕ್ಷರ ಸೂತ್ರವನ್ನು ಚಟ ಚಠ ಚಾಟಿ ಓಕೆ ಇಲ್ಲಿ ಅರ್ಧಾಕ್ಷ ಚಟ ಅಂತ ಇದೆ ಇದನ್ನೇ ನಾವು ಚಾಟಿ ಇಲ್ಲಿ ನಾವು ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡಲ್ಲ ಚಾಟಿ ಈ ರೀತಿಯಾಗಿ ಬರಿತೀವಿ ಪೂರ್ತಿಯಾಗಿ ಪಟ ಓಕೆ ಪಟ ಅರ್ಧಾಕ್ಷರ ಸೂತ್ರ ಬರೀತಾ ಇದೀವಿ ಪಾಟಿ ಓಕೆ ಪಾಟಿ ಇಲ್ಲಿ ಅರ್ಧಾಕ್ಷರ ಸೂತ್ರವನ್ನು ಬಳಸ್ತಾ ಇಲ್ಲ ಅಂದ್ರೆ ಆ ಸ್ವರ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡ್ತೀವಿ ಆ ಬಿಟ್ಟು ಬೇರೆ ಯಾವುದೇ ಸ್ವರಗಳು ಇದ್ದರೂ ಕೂಡ ನಾವಲ್ಲಿ ಅರ್ಧಾಕ್ಷರ ಸೂತ್ರವನ್ನ ಯೂಸ್ ಮಾಡೋಲ್ಲ ಓಕೆನಾ ಇನ್ನು ಸುಲಭ ರೂಪ ಪಡೆಯೋದಕ್ಕೆ ಹಾಗೆ ಸರವಾಗಿ ಸರಳವಾಗಿ ಬರೆಯೋದಕ್ಕೋಸ್ಕರ ಅಂದ್ರೆ ನಾವು ಸ್ಪೀಡಾಗಿ ಬರಿಬೇಕು ಹಾಗೆ ಅಕ್ಯುರೇಟ್ ಆಗಿ ಅನ್ನೋ ಉದ್ದೇಶದಿಂದ ಪದದ ಅಂತ್ಯದಲ್ಲಿ ಈ ಇಲ್ಲ ಎ ಸ್ವರಗಳು ಓಕೆ ಬಂದರೂ ಕೂಡ ಅರ್ಧಾಕ್ಷರ ಸೂತ್ರವನ್ನು ಬರಿಸ್ಬ ಬಳಸಬಹುದು ಓಕೆ ನಾನು ನಾವು ಹೇಳಿಕೊಂಡು ಈಗ ಆ ಸ್ವರ ಇದ್ರೆ ಮಾತ್ರ ಬಳಸಬೇಕು ಅಂತ ಹೇಳಿ ಟೈಮ್ ಏನಾಗುತ್ತೆ ಅಂತ ಹೇಳಿ ಆದರೆ ಸುಲಭವಾಗಿ ಬರೀಬೇಕು ಹಾಗೆ ನಾವು ಬರೀತಾ ಇರೋದು ಸರಾಗವಾಗಿರಬೇಕು ಓಕೆ ಆ ರೀತಿ ಉದ್ದೇಶದಿಂದ ನಾವು ಈ ಸ್ವರ ಮತ್ತು ಎ ಸ್ವರ ಇದ್ದಂಥ ಸಂದರ್ಭದಲ್ಲಿ ಕೂಡ ನಾವು ಏನು ಮಾಡ್ತಾಯಿದ್ದೀವಿ ನಾವು ಅರ್ಧಾಕ್ಷರ ಸೂತ್ರವನ್ನು ಬಳಸ್ತಾ ಇದ್ದೀವಿ ನೋಡಿ ಎಕ್ಸಾಂಪಲ್ಗಳೇ ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ ವ್ಯಕ್ತಿ ಓಕೆ ವ್ಯಕ್ತಿ ಓಕೆ ಇಲ್ಲಿ ಅರ್ಧಾಕ್ಷರ ಸೂತ್ರ ಬಳಿ ಬಳಸ್ತಾ ಇದ್ದೀವಿ ಶಕ್ತಿ ಶಕ್ತಿ ಓಕೆ ಕುಯುಕ್ತಿ ಯುಕ್ತಿ ಓಕೆ ಕುಯುಕ್ತಿ ಓಕೆನಾ ಈ ರೀತಿಯಾಗಿ ಇನ್ನು ಈ ಮತ್ತು ಸ್ವರ ಕೊಕ್ಕೆಯಿಂದ ಕೂಡಿದಂಥ ಅರ್ಧಾಕ್ಷರಗಳ ನಂತರ ಬಂದರೆ ಆ ಸ್ವರ ಚಿಹ್ನೆಯನ್ನು ಸೇರಿಸಬೇಕು ಹೂ ಸ್ವರ ಬಂದರೆ ಪಕ್ಕದಲ್ಲಿ ಬಿಡಿಸಿ ಬರಿಬೇಕು ಓಕೆನಾ ಅಂದರೆ ನಾವೀಗ ಯಾವುದಾದ್ರೂ ರೇಖಾಕ್ಷರವನ್ನು ಬರಿಬೇಕಾದ ಸಂದರ್ಭದಲ್ಲಿ ಇ ಮತ್ತು ಎ ಸ್ವರ ಕೊಕ್ಕೆಯಿಂದ ಕೂಡಿದಂಥ ಅರ್ಧ ರೇಖಾಕ್ಷರದ ನಂತರ ಬಂದರೆ ಆ ಸ್ವರ ಚಿಹ್ನೆಯನ್ನು ಸೇರಿಸಬೇಕು ಹೂ ಸ್ವರ ಬಂದರೆ ಪಕ್ಕದಲ್ಲಿ ಬಿಡಿಸಿ ಬರೀಬೇಕು ಹೇಗೆ ನೋಡಿ ಸಿಬ್ಬಂದಿ ಸಿಬ್ಬಂದಿ ಓಕೆ ಸಿಬ್ಬಂದಿ ಓಕೆನಾ ಈ ರೀತಿಯಾಗಿ ಕಂಡೆ ಕಂಡೆ ಬಂತು ಓಕೆ ಬಂತು ಬಂತು ಈ ರೀತಿ ಬಿಡಿಸಿ ಬರಿತಾ ಇದ್ದೀವಿ ಬಂದು ಓಕೆ ಬಂದು ಈ ರೀತಿಯಾಗಿ ಬರಿತೀವಿ ಓಕೆನಾ ಇನ್ನು ಸಂಯುಕ್ತಾಕ್ಷರ ಅಂದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಳ್ಕೊಂಡಲ್ಲ ಮಾವನ್ನು ತಪ್ಪ ಮಾಡಿ ಬರೆದ್ರ ಜೊತೆಗೆ ಬಾ ಬಾಯ್ಲ ಕಾಯಿರುತ್ತೆ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಅಂತ್ಯ ಕೊಕ್ಕೆಯಿಂದ ಕೂಡಿದಂತಹ ನಾ ಇಲ್ಲ ಇಂಗ್ ರೇಖಾಕ್ಷರ ಆದಿಯಲ್ಲಿ ಕೊಕ್ಕೆಯಿಂದ ಕೂಡಿದಂತಹ ಅರ್ಧಾಕ್ಷರ ಸೂತ್ರವನ್ನು ಬಳಸಬಹುದು ಸಂಬಂಧ ನೋಡಿ ಸಂಬಂಧ ಓಕೆ ಇಲ್ಲೇನಿದೆ ಸಾ ಜೊತೆ ಸೇರಿದೆ ಸಂಬಂಧ ಓಕೆನಾ ಬಂಗಾರದ ಬನ್ ಗಾರದ ಓಕೆ ಬಂಗಾರದ ಈ ರೀತಿಯಾಗಿ ಓಕೆ ಅರ್ಧಾಕ್ಷರ ಸೂತ್ರವನ್ನು ಕೆಳಗಂದ ಕೆಳಕಂಡಂಥ ಸಂದರ್ಭದಲ್ಲಿ ಉಪಯೋಗಿಸೋದಿಲ್ಲ ಯಾವ್ಯಾವ ಸಂದರ್ಭದಲ್ಲಿ ಅನ್ನೋದನ್ನು ನೋಡೋಣ ತ ದ ಠ ಡ ನಂತರ ಒತ್ತಕ್ಷರ ಬಂದರೆ ಒತ್ತಕ್ಷರಗಳು ಒತ್ತಕ್ಷರಗಳು ಬಂದರೆ ಅಂದರೆ ಕತ್ತಿ ಓಕೆ ಕತ್ತಿ ಓಕೆ ಕತ್ತಿ ಅಂದರೆ ತಾಗೆ ಒತ್ತಕ್ಷರ ಇದೆ ಸೊ ಕತ್ತಿ ಇಲ್ಲಿ ನಾವು ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡ್ತಾ ಇಲ್ಲ ಬಟ್ಟೆ ಓಕೆ ಕಡ್ಡಿ ನೋಡಿ ಇಲ್ಲೆಲ್ಲೂ ಕೂಡ ನಾವು ಅರ್ಧಾಕ್ಷರವನ್ನ ಯೂಸ್ ಮಾಡ್ತಾ ಇಲ್ಲ ಏನಕ್ಕೆ ಹೊತ್ತಕ್ಷರ ಬಂದಿದೆ ಆದ್ರಿಂದ ಆಯ್ತಾ ಇನ್ನು ನಿಷೇಧಾರ್ಥ ಬರುವಂತಹ ಕಡೆ ಅಂದರೆ ಬರಬೇಡ ನಿಷೇಧಾರ್ಥ ಬರುತ್ತಲ್ಲ ಬರಬೇಡ ಹೋಗಬೇಡ ಇಂಥ ಸಂದರ್ಭದಲ್ಲಿ ಹೋಗಬೇಡ ಇಂಥ ಸಂದರ್ಭದಲ್ಲಿ ಕೂಡ ನಾವು ಏನು ಮಾಡ್ತೀವಿ ಈ ಅರ್ಧಾಕ್ಷರ ಸೂತ್ರವನ್ನು ಬರೆಯೋದಿಲ್ಲ ಬರ ಬೇಡ ಹೋಗ ಬೇಡ ಈ ರೀತಿಯಾಗಿ ಬಿಡಿಸೇ ಬರೀತೀವಿ ಆಯ್ತಾ ಇನ್ನು ಕೆಲವು ಸಂದರ್ಭಗಳಲ್ಲಿ ಭಿನ್ನ ಮತ್ತು ನಿಶ್ಚಿತ ರೂಪಗಳನ್ನು ಪಡೆಯೋದಕ್ಕೆ ಅಂದರೆ ಬಂಡತನ ಬಂಡತನ ಬಂಡ ಓಕೆ ಬಂಡತನ ಓಕೆ ತಾಕೊಕ್ಕೆ ಇದು ಓಕೆ ತಾಕೊಕ್ಕೆ ನ ಓಕೆ ತಿಂದು ತೇಗಿ ತಿಂದು ತೇಗಿ ಓಕೆ ಇಂಥ ಸಂದರ್ಭದಲ್ಲಿ ಕೂಡ ನಾವು ಅರ್ಧಾಕ್ಷರ ಸೂತ್ರವನ್ನು ಯೂಸ್ ಮಾಡೋದಿಲ್ಲ ಇನ್ನು ಅರ್ಧ ರೇಖಾಕ್ಷರಗಳ ಸ್ಥಾನ ಯಾವ ರೀತಿ ಇರುತ್ತೆ ಅಂತ ಹೇಳಿ ಹೇಳಿದ್ರೆ ಶಬ್ದದಲ್ಲಿ ಮೊದಲನೇ ಸ್ಥಾನದ ಸ್ವರವಿದ್ರೆ ಗೆರೆಯನ್ನು ಬಿಟ್ಟು ಮೇಲ್ಭಾಗದಲ್ಲಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಸ್ವರ ಇದ್ದರೆ ಗೆರೆ ಮೇಲೆ ಬರೀಬೇಕು ಆಯಿತಾ ಇಲ್ಲಿ ನಾವು ಈ ಅರ್ಧಾಕ್ಷ ಸೂತ್ರವನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ನಾವು ಹೇಗೆ ಬರೀತೀವಿ ಕೇವಲ ಎರಡು ಸ್ಥಾನದಲ್ಲಿ ಮಾತ್ರ ಗೆರೆ ಬಿಟ್ಟು ಮೇಲ್ಭಾಗ ಗೆರೆಯ ಮೇಲೆ ಅಂದರೆ ಮೊದಲನೇ ಸ್ಥಾನದಲ್ಲಿ ಆ ಸ್ವರದಿಂದ ಕೇಳಿರುವಂಥ ಪದಗಳು ಬಂದರೆ ನಾವು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರೀತೀವಿ ಮಿಕ್ಕ ಎಲ್ಲಂತ ಎಲ್ಲದಕ್ಕೂ ಕೂಡ ನಾವು ಗೆರೆ ಮೇಲೆ ನಿಲ್ಲುವಂತೆ ಬರೀತೀವಿ ಎರಡು ಸ್ಥಾನದಲ್ಲಿ ಮಾತ್ರ ಬರೀತೀವಿ ಆಯ್ತಾ ಇಲ್ಲಿರುವಂತಹ ವರ್ಣಪದಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಇದಕ್ಕೆ ಎಕ್ಸಾಂಪಲ್ ನೋಡೋಣ ನೋಡಿ ಚಂದ ಚಂದ ಚಿಂದಿ ಓಕೆ ಚಂದ ಓಕೆ ಈ ರೀತಿ ಬರೀತೀವಿ ಅಲ್ವಾ ಚಂದ ಚಂದ ಚೆನ್ ಓಕೆ ಚಂದ ಗೆರೆ ಮೇಲೆ ಬಂದಿಲ್ವಂತೆ ಚಂದ ಚಿಂದಿ ಓಕೆ ಚಿಂದಿ ಓಕೆ ಈ ರೀತಿಯಾಗಿ ಎರಡು ಸ್ಥಾನದಲ್ಲಿ ಮಾತ್ರ ಬರಿತೀವಿ ಈ ಪಾಠದಲ್ಲಿರುವಂತ ಎಲ್ಲ ವರ್ಣಪದಗಳನ್ನ ಪ್ರಾಕ್ಟೀಸ್ ಮಾಡಿ ಅಭ್ಯಾಸವನ್ನ ಪ್ರಾಕ್ಟೀಸ್ ಮಾಡಿ ಓಕೆನಾ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಮ್ಮಡಿ ರೇಖಾಕ್ಷರ ಸೂತ್ರಗಳನ್ನ ಅಧ್ಯಯನ ಮಾಡೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್